संसद सदस्य केसी राममूर्ति उपस्थित एला विधानसभा विधान परिषत् सदस्य रेलवे ट्राफिक बोर्ड सदस्य पीएस मिश्रा अजय कुमार सिंह कपिल मोहन रेलवे इलाके अधिकारी उपस्थित बंद नम बेंगलूर नेलमंगल रैलवे निल्दाणदिंद सोलापुरद बाले रैलवे निल्दाणद नडुवे संचरिसुव रोरो रोल आन रोल आफ् रैलु सेतुवे चोच्चल प्रयाणक्के इवत्तेल्लरू ओट्टागि सेरि हसिरु निशाने तोरुव मूलक चालने नीडुत्ता इद्दरु नम्मेल्लरू नेच्चिन प्रधानमंत्रिगळादंत श्री नरेंद्र मोदि जीवरु विविध सारिगे प्रकार मल्टी मॉडल ट्रांसपोर्ट सिस्टम निरंतर प्रतिपादिसुत्तिद्दारे अवर आशयद फलवागी सेवे आरंभगोळ्ळुत्ता इदे सरकु सामानु सहितवाद अथवा खाली 42 ट्रक रैलिन मेले लोड माडि सागिसबहुदागिदे नेलमंगल बाले ट्रक रैल के हूँ कार्य नीचे रस्ते मूलक संचर ट्रक रैल सक क्षिप्रवा ट्रक सरक सामग्री नगर ना सकते अपरूप योजना गोदाम मारुकट लोड ट्रक रैलवे निल लोड आगते ರೈಲುಗಳ ಮೂಲಕ ಈ ಟ್ರಕ್ಗಳು ಮತ್ತೊಂದು ನಗರಕ್ಕೆ ಬಂದು ಸಾಮಾನು ಸರಂಜಾಮುಗಳೊಂದಿಗೆ ಗೋದಾಮು ಅಥವಾ ಮಾರುಕಟ್ಟೆಗೆ ಹೋಗಿ ಹೊತ್ತು ತಂದ ಸಾಮಾನುಗಳನ್ನು ಅನ್ಲೋಡ್ ಮಾಡಲು ಈ ವ್ಯವಸ್ಥೆಯಿಂದ ಸಹಕಾರಿಯಾಗುತ್ತೆ. ಇಂಥ ಒಂದು ರೋರೋ ರೈಲಿನಲ್ಲಿ ಸರಕು ಹಾಗೂ ಟ್ರಕ್ಗಳೆರಡರ ಭಾರವು ಸೇರಿ 1260 ಟನ್ ಭಾರವನ್ನು ಸಾಗಿಸಬಹುದಾಗಿದೆ. ಈ ವ್ಯವಸ್ಥೆ
ಪರಿಸರ ಸ್ನೇಹಿಯಾಗಿದ್ದು ಟ್ರಾಫಿಕ್ ದಟ್ಟಣೆಯನ್ನು ಕಡಿಮೆ ಮಾಡ್ತಾ ಇದೆ ಹಾಗೂ ಟ್ರಕ್ಗಳ ದೀರ್ಘ ಬಾಳಿಕೆ ಸಹಕಾರಿ ಆಗ್ತಾ ಇದೆ. ಬೆಂಗಳೂರಿನ ತರಕಾರಿ ತೆಂಗಿನಕಾಯಿ ಅಡಿಕೆ ತೋಟಗಳಿಗೆ ಉತ್ಪನ್ನ ಬೇಕಾಗಿ ಉತ್ಪನ್ನಗಳು ಸೋಲಾಪುರಕ್ಕೆ ಸಾಗಿಸಲು ಹಾಗೂ ಸೋಲಾಪುರದ ಈರುಳ್ಳಿ ಬೇಳೆಕಾಳುಗಳು ಮುಂತಾದ ಸರಕುಗಳನ್ನು ಬೆಂಗಳೂರಿಗೆ ಸಾಗಿಸೋದಕ್ಕೆ ಇದು ನೆರವಾಗುತ್ತದೆ. ನೆಲಮಂಗಲದ ಹತ್ತಿರ ಇರುವ ಎಪಿಎಂಸಿ ಮಾರುಕಟ್ಟೆ ಪೀಣ್ಯ ಹಾಗೂ ನೆಲಮಂಗಲ ಭಾಗದಲ್ಲಿರುವ ಅನೇಕ ಕೈಗಾರಿಕೆಗಳು ಹಾಗೂ ಸಾರಿಗೆ ಸಮಸ್ಯೆಗಳು ಇದರಿಂದ ಅನುಕೂಲ ಹೊಂದಲಿದೆ. ಈ ಒಂದು ವಿಶೇಷ ಯೋಜನೆಯನ್ನು ಮಂಜೂರು ಮಾಡುವಂತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಮೊದಲು ಕೊಂಕಣ್ ರೈಲ್ವೆ ಪ್ರದೇಶದಲ್ಲಿ ಸಂಚರಿಸಿದ ರೋರೋ ಸೇವೆಯನ್ನು ಬೆಂಗಳೂರು ಮತ್ತು ಸೋಲಾಪುರದ ಮಧ್ಯೆ ಆರಂಭಿಸುತ್ತಿರುವುದು ನಾನು ರೈಲ್ವೆ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಈಗ ನಮ್ಮ ಸಚಿವರಾದ ಸುರೇಶ್ ಅಂಗಡಿ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ. ಅದು ಖಂಡಿತ ಕರ್ನಾಟಕದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಇದೆಲ್ಲವನ್ನ ಟಾಪ್ ಪ್ರಯಾರಿಟಿ ಎಂದು ಇಟ್ಕೊಂಡು ನಾವು ಮಾಡಿಕೊಡ್ತೇವೆ. ಅದು ನಮ್ಮ ಕರ್ತವ್ಯನೂ ಹೌದು. ಅದನ್ನೆಲ್ಲವನ್ನ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ಸಹ ಗಮನಿಸ್ತಾರೆ. ನಮ್ಮ ಅದನ್ನು ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಇಲ್ಲಿ ಏರ್ಪಾಡಾಗೋದಕ್ಕೆ ಕಾರಣ ಪಡೆದಂತ ಮಾನ್ಯ ರೈಲ್ವೆ ಸಚಿವರಾದ ಸುರೇಶ್ ಅಂಗಡಿ ಅವರಿಗೆ ನಮ್ಮ ರಾಜ್ಯದ ಜನರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆ ಸಲ್ಲಿಸಲು ಮಾತಾಡೋದು ಬರ್ತದೆ ಮತ್ತು ಮೂವತ್ತು.